ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳ್ತೀರಾ? ಕಾಸ್ಟ್ಯೂಮ್ ಬೇಸರ ಇಲ್ವಾ? ಈ ಸಾವಿರಾರು ಕೋಟಿ ಒಡೆ ಅಳಿಯನ ಕತೆ ಗರಡಿಯಲ್ಲಿ ಅಂತ ಹೇಳಿ ಕಾಸ್ಟ್ಯೂಮ್ ಬಗ್ಗೆ ನೀವು ಪತ್ನಿಯಾಗಿ ತಕ್ಕ ಹಾಗೆ ಇದೆ ಕಾಸ್ಟ್ಯೂಮ್. ಓಕೆ, ನಿಮಗೆ ಸೆಟ್ ಅಲ್ಲಿ ನಿಮಗೆ ಹೆಂಗಾಗ್ತಾ? ಅಯ್ಯೋ ಅನ್ಕಂಡ ಅನಿಸುತ್ತಾ? ಇಲ್ಲ ಅನಿಸಿಲ್ಲ, ಅನಿಸ್ತಿದ್ದಿಲ್ಲ. ಬಿಕಾಸ್ ಅಷ್ಟು ಕೆಟ್ಟದಾಗ ಇರ್ಲಿಲ್ಲ. ಸರಿ, ಎಲ್ಲ ನೋಡ್ತಾರೆ ಅಂತ ಬಾಸ್. ಹಂಗೇನಿಲ್ಲ, ಈಗ ಆಸ್ ಒನ್ ಆಫ್ ದ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಜನರಲಿ ಹುಡುಗಿರ್ ಬಿಕಿನಿ ಹಾಕೊಂಬಂದ್ರೆ ಎಲ್ರು ಹಿಡಿದ್ರಿ ನೋಡ್ಕೊಂಡು ನಿಂತಿರ್ತಾರೆ, ಹುಡುಗ್ರು ಹಾಕೊಂಬಂದ್ರೆ ನಾ ಹುಡುಗಿರ್ಗೂ ಸ್ವಲ್ಪ ನಿಮ್ಗೆ ನಾಚಿಕೆ ಏನಾಗ್ತಿರ್ಲಿಲ್ಲ. ನನಗೆ ಬೆಂಡ್ ಹೆಚ್ಚುತ್ತಾ ಇದ್ರು, ಹೊಟ್ಟೆ ಸಣ್ಣ ಮಾಡ್ಬೇಕಾಯ್ತಲ್ಲ. ಅಂದ್ರೆ ಇದು ಒಂಥರ ರಾ ಸಬ್ಜೆಕ್ಟ್, ಕಾಂಟೆಕ್ಸ್ಟು ಮತ್ತೆ ಕಂಟೆಂಟ್ ಎಲ್ಲಾನು ರಾ ಇರೋದ್ರಿಂದ ಆ ರಾ ಲುಕ್ ಬರಬೇಕಾಯ್ತು, ಸ್ವಲ್ಪ ಹೊಟ್ಟೆ ಇರಬೇಕಾಯ್ತು. ಆದರೆ ಪ್ರಾಬ್ಲಮ್ ಏನು ಅಂದರೆ ಈ ಸೆಕೆಂಡ್ ಹಾಫ್ ಶೂಟಿಂಗಲ್ಲಿ ತಿಂದಿದ ತಕ್ಷಣ ಹೋಯ್ತು ಅಂದರೆ ನನಗೆ ಅದು ಭಟ್ರಿಗೆ ಅದು ಏನು ಕೋಪ ನನ್ನ ಮೇಲೆ, ಊಟ ಆದಮೇಲೆ ಕರೆಯೋರು ನನ್ನ ಹೊಟ್ಟೆ ದಪ್ಪಗಳಿ ಅಂತ. ಇಲ್ಲ ಅದು ಶೂ ಇದಕ್ಕೆ ಆತರ ಇಂಟೆಂಟ್ ಏನಿರಲಿಲ್ಲ, ಆದರೆ ನನಗೆ ಅದು ಹೆಂಗ್ ಕರಗಿಸ್ಕೊಳ್ಳೋದು ಅಂತ ಇದು ಕಷ್ಟ ಆಗೋದು, ತಿಂದಿದ ತಕ್ಷಣ ಅರ್ಗ್ಬೇಕಲ್ಲ. ಸೊ ಅದರಿಂದ ಐ ವಾಸ್ ಫೀಲಿಂಗ್ ಲಿಟಲ್ ನರ್ವಸ್ ಅಬೌಟ್ ಇಟ್, ಬಟ್ ನನಗೆ ಅಂಥದ್ದೇನು ಅನಿಸ್ಲಿಲ್ಲ. ಲೈಕ್ ಅಂಡರ್ವೇರ್ ಹಾಕೊಂಡಿದ್ರು ಐಮ್ ಪ್ರಿಟಿ ಓಕೆ ಪೈಲ್ವಾನ್, ಆ ಪೈಲ್ವಾನ್ ಮೈಂಡ್ ಸೆಟ್ ಅಲ್ಲೇ ಇದ್ಬಿಟ್ಟಿದ್ದೆ. ಟೂ ಮಂತ್ಸ್ ನಾನು ಇದು ಮೈಸೂರಲ್ಲಿ ಹೋಗಿ ಟ್ರೈನ್ ಮಾಡಿದಾಗ ಫಸ್ಟ್ ಟೂ ಡೇಸ್ ಮೇಡಮ್ ಅವ್ರು ಫೋನ್ ಮಾಡಿ ಬೇರೆ ಅವ್ರನ್ನ ಹುಡ್ಕೊ ನನ್ನ ಕೈಲಿ ಆಗಲ್ಲ ಇದು ಅಂತ, ಇಲ್ಲ ಮಾಡು ಮಾಡು ಅಂತ ಶಿ ಪುಷ್ ಲಿಟ್ರಲಿ. ಅವ್ರಿಗೆ ಈಗ ಗರಡಿ ಶೂಟಿಂಗ್ ಎಲ್ಲ ಇದ್ದಾಗ ಟೂ ಮಂತ್ಸ್ ಟ್ರೈನ್ ಮಾಡಿದ್ರು, ಆಲ್ಮೋಸ್ಟ್ ಅ ಮಂತ್ ಮೈಸೂರಲ್ಲಿ ಗರಡಿ ಟ್ರೈನಿಂಗು. ಆ್ಯಂಡ್ ಆ ಟೈಮಲ್ಲಿ ಈ ಲಿಟ್ರಲಿ ಫೆಲ್ಟ್ ವೆರಿ ಟಯರ್ಡ್ ಬಿಕಾಸ್ ಕುಸ್ತಿ ಪ್ರಾಕ್ಟೀಸ್ ಇಲ್ದೇನೆ ಸಡನ್ ಆಗಿ ಹೋಗಿ ಜಿಮ್ ಮಾಡೋದು ಬೇರೆ, ಕುಸ್ತಿ ಇಸ್ ಡಿಫ್ರೆಂಟ್. ಒಬ್ಬರನ್ನ ಎತ್ ಹಾಕೋದು ಮಾಡೋದು ಪಟ್ಗಳು ಹಾಕೋದು ತುಂಬಾ ಕಷ್ಟ ಆಗುತ್ತೆ, ಅದು ಇಟ್ಸ್ ಬಾಡಿ ಸ್ಟ್ರೈನಿಂಗ್ ಇದು. ಸೊ ಮಾಡಿದಾಗ ನಾನು ಐ ಥಿಂಕ್ ಆಫ್ಟರ್ ಹಿ ವೆಂಟ್ ಒನ್ ವೀಕ್ ಆದ್ಮೇಲೂ ಯಾವಾಗ ಒಂದ್ಸತಿ ಮೈಸೂರಲ್ಲಿ ಸಿಕ್ಕಿದ್ರೆ ಫುಲ್ ಬಾಡಿ ಫುಲ್ ಬ್ರೂಸಸ್, ನಾ ಯಾರ ಜೊತೆ ಹೊಡೆದಾಡ್ಬಿಟ್ಟು ಬಂದ್ಯೋ ಅನ್ನಷ್ಟು ಫುಲ್ ಕಪ್ಪಾಗೋಯ್ತು ಮೈ, ಅಷ್ಟು ಇದಾಗಿ ಐ ಒಂದು ಇದರಲ್ಲಿ ಹಿ ಆಲ್ಮೋಸ್ಟ್ ಲೈಕ್ ನಂಗೆ ತುಂಬ ಸುಸ್ತಾಗುತ್ತೆ ನಂಗೆ ಆಗಲ್ಲ ಇದು ಮಾಡೋದಕ್ಕೆ, ವೈ ಡೋಂಟ್ ಯು ಟ್ರೈ, ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಟ್ರೈ, ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ನೋಡಿದೆ, ಇಫ್ ಯು ಟಾಲ್ ಯು ಫೀಲ್ ಯು ಕ್ಯಾನ್ ಡೂ ಇಟ್ ಅಂದ್ರೆ ಆಮೇಲೆ ವಿಲ್ ಟೇಕ್ ಅ ಕಾಲ್ ಅಂತ, ಬಟ್ ಆಸ್ ಹಿ ಸೆಡ್ ಹಿ ವೆಂಟ್ ವಿತ್ ದ ಫ್ಲೋ. ಅದು ರಿಗರಸ್ ಟ್ರೈನಿಂಗ್ ಇತ್ತು, ಬೆಳಿಗ್ಗೆ ಜಿಮ್ಮು, ತಿರ್ಗಾ ಮಧ್ಯಾಹ್ನದಿಂದ ಕುಸ್ತಿ, ತಿರ್ಗಾ ಸಂಜೆ ರೀಕೂಪು, ತಿರ್ಗಾ ಬೆಳಿಗ್ಗೆ ಜಿಮ್ಮು, ಇದು ಹಿಂಗೆ ಮಾಡಿ ಮಾಡಿ ಮೈ ಅದೇ ಆ್ಯಸ್ ಶಿ ಟೋಲ್ಡ್ ಎಲ್ಲ ಕಡೆ ಬ್ರೂಸಸ್ಸು, ಕೈ ಎತ್ತಕ್ಕಾಗ್ತಿಲ್ಲ ಫುಲ್ ಇದು. ಅವ್ನ ಪೈಲ್ವಾನು ಎತ್ತಿ ಎಸಿಬೇಕು, ಅವನು ಎಸಿಬೇಕಾದ್ರೆ ನಾನು ಬೀಳ್ತೀನಿ, ಆ ಪೈಲ್ವಾನು ನನ್ನ ಕೈ ಮೇಲೆ ಬಿದ್ದು ಇದೆಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.